ರಾಜ್ಯದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವ ಎಲ್ಲ ಆಕಾಂಕ್ಷಿಗಳು ಪಕ್ಷಕ್ಕೆ ಅರ್ಜಿ ಸಲ್ಲಿಕೆ ಕಡ್ಡಾಯವಾಗಿತ್ತು. ಕೊನೆ ದಿನವಾದ ಇಂದು ಕಾಂಗ್ರೆಸ್ ಮುಖಂಡರಾದ ಊರು ಬಾಗಲ್ ಶ್ರೀನಿವಾಸ್ ಹಾಗೂ ಎಲ್ಲೆ ಮಂಜುನಾಥ್ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಮುಂದಾಗಿದ್ದಾರೆ. ಈ ಹಿನ್ನೆಲೆ ಇಂದು ನಗರ ದೇವತೆ ಶ್ರೀ ಕೋಲಾರಮ್ಮನ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಅರ್ಜಿ ಸಲ್ಲಿಕೆಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಲ್ಲೆ ಮಂಜುನಾಥ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಸ್ಪರ್ಧಿಸಿದ್ರೆ ನಾವು ಸಂಪೂರ್ಣ ಬೆಂಬಲ ನೀಡಿ ಅವರನ್ನ ಗೆಲ್ಲಿಸುವ ಕೆಲಸ ಮಾಡ್ತೀವಿ. ಒಂದು ವೇಳೆ ಅವರು ಸ್ಪರ್ಧಿಸದೇ ಇದ್ದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಅವಕಾಶ ನೀಡಬೇಕು. ಹಾಗಾಗಿ ನಾನು ಮತ್ತು ಊರು ಬಾಗಲ್ ಶ್ರೀನಿವಾಸ್ ಅವರು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೇವೆ. ಸತತ 10 ವರ್ಷದಿಂದ ಜಿಲ್ಲೆಯ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟಲು ಶ್ರಮಿಸಿದ್ದೇವೆ ಅಂತ ಹೇಳಿದ್ರು. ಕೋಲಾರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಏನು KPCCಯಿಂದ ಅರ್ಜಿ ಆಹ್ವಾನವನ್ನು ಮಾಡಿದ್ದಾರೆ, ಆ ಅರ್ಜಿಯನ್ನು ನಾನು ಊರುಬಾಗಲು ಶ್ರೀನಿವಾಸು ಮತ್ತು ನನ್ನ ಮಿತ್ರ ಎಲೆ ಮಂಜುನಾಥ್ ಅವರು ಒಟ್ಟುಗೂಡಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ವೇದಘೋಷದ ಮೇಲೆ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇವೆ. ಬಹುಶಃ ವರಿಷ್ಠರು ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು, ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಮತ್ತು ನಮ್ಮ ಜನಪ್ರಿಯ ನಾಯಕರಾದಂಥ ಸಿದ್ದರಾಮಣ್ಣವರು ಎಲ್ಲರೂ ಸೇರಿ ನಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋ ಭಾವನೆ ನಮಗಿದೆ. ನಮ್ಮೆಲ್ಲ ನಾಯಕರು ಒಟ್ಟುಗೂಡಿ ಇಲ್ಲಿ ಈ ಒಂದು ಅರ್ಜಿ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಕಾರ್ಯವನ್ನು ನೆರವೇರಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಇರಬೇಕು. ಪತ್ರಕರ್ತ ಬಂಧುಗಳಿಗೆ, ಕಾಂಗ್ರೆಸ್ ಸರ್ಕಾರ ಈ ಬಾರಿ ಕರ್ನಾಟಕದಲ್ಲಿ ಯಾಕೆ ಬರಬೇಕು ಅಂತಕ್ಕಂಥ ಒಂದು ಆಲೋಚನೆ ಇದೆ. ಆ ಆಲೋಚನೆ ಆಧಾರದ ಮೇಲೆ ಉದ್ಯೋಗ, ವಿದ್ಯಾಭ್ಯಾಸ, ರೈತರ ಸಮಸ್ಯೆಗಳು, ಮಹಿಳಾ ಸಮಸ್ಯೆಗಳು ಇವೆಲ್ಲವೂ ಕೂಡ ಬಗೆಹರಿಬೇಕು. ಸರ್ವ ಜನರ ಸುಖ ಶಾಂತಿಯನ್ನು ಕಾಣಬೇಕು ಅಂತಂದರೆ, ಸರ್ವರ ಬದುಕು ಸುಧಾರಣೆ ಆಗಬೇಕು ಅಂದರೆ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಡಬೇಕು. ಆ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಇವೆಲ್ಲ ನಮಗೆ ಸಹಕಾರಿಯಾಗಬೇಕು ಅಂತ ಮನವಿ ಮಾಡಿ ಕೇಶಲ್ಲಿ ಈಗಾಗಲೇ ನಾವೆಲ್ಲ ಅರ್ಜಿ ಸಲ್ಲಿಸ್ತಾ ಇದ್ದೀವಿ. ಎಲ್ಲರ ಸಹಕಾರ, ಎಲ್ಲರ ಶುಭ ಹಾರೈಕೆ ನಮ್ಮ ಮೇಲಿರಲಿ, ಎಲ್ಲರ ಹಾರೈಕೆ ಪಕ್ಷದ ಮೇಲಿರಲಿ. ಪಕ್ಷಕ್ಕೆ ಹಗಲು ಇರಲು ಕಳೆದ 4 ವರ್ಷದಿಂದ ಟೊಂಕ ಕಟ್ಟಿ ದುಡಿದಿರ್ತಕ್ಕಂಥ ಈ ಒಂದು ಮುಖಂಡರು ನೆರವಿಗೆ ಶ್ರೀಸಾಮಾನ್ಯರು ಬಂದಾಗ ಮತ್ತಷ್ಟು ನಮಗೆ ಶಕ್ತಿ ಹೆಚ್ಚಿ ಸದಾ ಅವ್ರು ಸೇವೆ ಮಾಡಲಿಕ್ಕೆ ನಮ್ಮಂಥ ಅವಕಾಶ ಆಗ್ತದೆ. ಹಾಗಾಗಿ ನಾವು ಅರ್ಜಿ ಹಾಕ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರೂ ಆಶೀರ್ವಾದ, ಸಹಕಾರ, ಪ್ರೀತಿ ಮತ್ತು ಮಮತೆಯನ್ನು ಹಾಕ್ತೇವೆ. ನಮ್ಮ KS ಮುನಿಯಪ್ಪ ಆಧಾರ ಇದ್ರ ಮೇಲೆ, ಡೈರೆಕ್ಷನ್ ಮೇಲೆ ನಾವು ನಮ್ಮ ಕೋಲಾರಿಂದ ಶ್ರೀನಿವಾಸ್ ಅವರು, ಊರುಬಾಗ್ಲು ಶ್ರೀನಿವಾಸ್ ಮತ್ತು ಎಲ್ಲೆ ಮಂಜುನಾಥ್ ಅವರು ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ KPCCಗೆ. ಇದು ಭಾಳ ಒಳ್ಳೆ ಇದು, ಯಾಕಂದರೆ ನಮ್ಮ ಕೋಲಾರದ್ದು ಹಕ್ಕಿದೆ. ಕೋಲಾರ ಯಾಕಂದರೆ ಎಲ್ಲಿ ಯಾವುದನ್ನ ಕಾನ್ಸ್ಟಿಟ್ಯೂನ್ಸಿ ಇರಲಿ, ಆ ಕಾನ್ಸ್ಟಿಟ್ಯೂನ್ಸಿ ಲೀಡರ್ಸ್ ಯಾರು ಲೋಕಲ್ ಕೆಲಸ ಮಾಡಿರ್ತಾರೆ ಅವರು ಹಕ್ಕು ಕೇಳ್ತಾರೆ ನಮಗೆ ಟಿಕೆಟ್ ಕೊಡಿ ನಾವು ಗೆಲ್ತೀರಿ ಅಂತ. ಅದಕ್ಕೆ ಇವಾಗ ನಮ್ಮ ಆ ಥರ ಕೇಳಿಲ್ಲ ಅಂದರೆ ಇವಾಗ ಏನು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಕೇಳಿ ಅಂದರೆ ನಮಗೆ ಯಾರಿಗೆ ಯಾರನ್ನು ನಮಗೆ ರೆಕಗ್ನೈಸ್ ಮಾಡಿಲ್ಲ. ಆಮೇಲೆ ಬೇರೆಯವರು ಬಂದು ಶುರು ಮಾಡಿಬಿಡ್ತಾರೆ ಬರೋಕ್ಕೆ ಕೋಲಾರಿಗೆ ಲೈನಲ್ಲಿ. ಅದಕ್ಕೆ ಅದು ಒಂದು ಫಾರ್ಮಾಲಿಟೀಸ್ ಇರಲಿ ಅಂತ ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ. ನಮ್ಮ KS ಮುನಿಯಪ್ಪ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಬಂದರೆ ಯಾರನ್ನು ಅಪ್ಲಿಕೇಶನ್ ವಿಡ್ರಾ ಮಾಡ್ಕೊತೀರಿ ಬೇಕಾಗಿದ್ದರೆ ಅವ್ರ ಡೈರೆಕ್ಷನ್ ಮೇಲೆ. ದಯವಿಟ್ಟು ಏನು ತಪ್ಪು ತಿಳ್ಕೊಬಾರ್ದು, ನಾವೆಲ್ಲ ಒಂದಾಗಿದ್ದೀರಿ ಪಾರ್ಟಿನಲ್ಲಿ, ಯಾವ ಗ್ರೂಪ್ ಇಲ್ಲ, ನಾವು ಕಾಂಗ್ರೆಸ್ಗೆ ಗೆಲ್ಲಿಸ್ತೀರಿ, ತಿರ್ಗಾ ಸರ್ಕಾರ ಬರುತ್ತೆ, ತಿರ್ಗಾ KS ಮುನಿಯಪ್ಪ MP ಆಗ್ತಾರೆ ಅಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೇನೆ.